ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ ಇಲ್ಲಿ ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರೆ ಆಪ್ಷನ್ ಎಂಟ್ರಿ ಯಾವಾಗ ಅಂತ ಆಲ್ರೆಡಿ ಸೀಟ್ ಮೆಟ್ರಿಕ್ಸನ್ನು ಕೂಡ ಬಿಟ್ಟಿದ್ದಾರೆ ಅದ್ರ ಪ್ರಕಾರ ನೀವು ಕಾಲೇಜಸ್ನ ಲೀಸ್ಟ್ ಔಟ್ ಮಾಡ್ಕೊಳ್ಳಿ ಯಾವ್ಯಾವ ಬ್ರಾಂಚಸ್ ಇದೆ ಯಾವ್ಯಾವ ಕಾಲೇಜ್ ಇದೆ ಟೋಟಲ್ ಎಷ್ಟು ಸೀಟ್ ಇದಾವೆ ಅದನ್ನೆಲ್ಲ ನೋಡಿಕೊಂಡು ನೀವು ಒಂದು ಲೀಸ್ಟನ್ನು ಕೂಡ ರೆಡಿ ಮಾಡಿ ಆಪ್ಷನ್ ಎಂಟ್ರಿ ಯಾವಾಗ ಅಂತ ಕೇಳೋದಾದರೆ ಸದ್ಯಕ್ಕೆ ಡೌಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಕೂಡ ಯಾರು ಕೂಡ ಡೇಟನ್ನು ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಕೋರ್ಟ್ಗೆ ಹೋಗಿ ಕೋರ್ಟ್ ತೀರ್ಮಾನ ಆಗಿ ಮತ್ತೆ ಅನೌನ್ಸ್ಮೆಂಟ್ ಮಾಡಿ ಮತ್ತೆ ರಿಸಲ್ಟ್ ಕೂಡ ಬಂದು ಆ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಕೂಡ ಆಗುತ್ತೆ ಇನ್ ಕೇಸ್ ಹಳೆ ರಿಸಲ್ಟೇ ಇರಲಿ ಅಂತ ಘೋಷಣೆ ಬಂದರೆ ಬಂದರೆ ಮಾತ್ರ ನಿಮಗೆ ಬೇಗ ಚಾನ್ಸಸ್ ಇರುತ್ತೆ ಇಲ್ಲ ಮತ್ತೆ ರಿಸಲ್ಟ್ ಬಿಡಬೇಕು ಅರೌಂಡ್ ಒನ್ ವೀಕ್ ಮತ್ತೆ ಎಕ್ಸ್ಟ್ರಾ ಟೈಮ್ ಆಗುತ್ತೆ ಇದರಿಂದ ನಿಮ್ಮ ಅಕಾಡೆಮಿಕ್ಗೆ ಪಕ್ಕ ಡಿಲೇ ಆಗಿ ಆಗುತ್ತೆ ಆಪ್ಷನ್ ಇಟ್ರಿ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಮಾಹಿತಿ ಬಂದರೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸಿಕೊಡ್ತೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಅಂತ ಕೇಳ್ತಾ ಇದ್ದರು ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಅಂತ ನಾವು ಕೇಳಬಾರ್ದು ಯಾಕಂದರೆ ವರ್ಷ ವರ್ಷ ಇಷ್ಟು ಸಾವಿರಾರು ಸೀಟ್ಗಳು ಖಾಲಿ ಉಳಿಯುತ್ತವೆ ಅಂದರೆ ಸೀಟ್ಗಳು ಸಾಕಷ್ಟು ಖಾಲಿ ಇದ್ದಾವೆ ಇಲ್ಲಿ ಸಿಗದೇ ಸಿಗದೆ ಇದ್ದೇ ಏನು ಮಾಡಬೇಕು ಅಂದರೆ ಇಷ್ಟೊಂದು ಸೀಟ್ಗಳು ಖಾಲಿ ಇರ್ತವೆ ಅಂದರೆ ಸೀಟ್ ಅಂತ ಕೇಳಿದ್ರೆ ಹೌದು ಎಸ್ ಕೆಲವೊಂದು ವಿದ್ಯಾರ್ಥಿಗಳು ಅವರವರ ತಪ್ಪು ಅವರು ಮಾಡೋ ತಪ್ಪಿಗೆ ಅವರೇ ಅನುಭವಿಸರಾಗಿ ಸೀಟನ್ನು ಕೂಡ ಸಿಗೋದಿಲ್ಲ ಇಲ್ಲಿ ನೀವು ಕಂಪ್ಲೀಟ್ಲಿ ನಿಮ್ಮ ಆಪ್ಷನ್ ಇಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ ಸಾಕಷ್ಟು ಗೌರ್ಮೆಂಟ್ ಕಾಲೇಜುಗಳು ಅದೇ ರೀತಿ ಖಾಸಗಿ ಕಾಲೇಜುಗಳಿರ್ತವೆ ಎಲ್ಲ ಕಾಲೇಜ್ಗಳು ಆಲ್ಮೋಸ್ಟ್ ಸೀಟ್ ಕೂಡ ಫಿಲ್ ಅಪ್ ಆಗಿರೋದಿಲ್ಲ ಕೆಲವೊಂದು ಟಾಪ್ ಟಾಪ್ ಕಾಲೇಜುಗಳು ಪ್ರಿಯಾರಿಟಿ ಮೇಲೆ ಫಿಲ್ ಆಗಿರುತ್ತೆ ಗೌರ್ಮೆಂಟ್ ಕಾಲೇಜಸ್ ಕೂಡ ಕೆಲವೊಂದು ಟಾಪ್ ಟಾಪ್ ಕಾಲೇಜಸ್ಗಳು ಮಾತ್ರ ಫಿಲ್ ಆಗಿರುತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಆಪರ್ಚುನಿಟಿ ಮಾಡಬೇಕಾದ್ರೆ ನೀವು ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಆಗಿ ನೋಡಿ ಮಾಡಬೇಕಾಗುತ್ತೆ ನೀವು ಬರೀ ಓನ್ಲಿ ನಮಗೆ ಟಾಪ್ ಕಾಲೇಜಸ್ ಸಿಗಬೇಕು ಒಳ್ಳೆ ಪ್ರಿಫರೆನ್ಸ್ ಇರಬೇಕು ಟಾಪ್ ಕಾಲೇಜನ್ನು ನಾನು ಓದಬೇಕು ಅಂತ ಫಿಕ್ಸ್ ಆಗಿದರೆ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಸೀಟನ್ನು ಕೂಡ ಸಿಗೋದಿಲ್ಲ ಇನ್ ಕೇಸ್ ಅವರಿಗೆ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಥರ್ಡ್ ರೌಂಡ್ ಅಂದರೂ ಕೂಡ ಚಾನ್ಸ್ ಇದ್ದರೂ ಕೂಡ ನಿಮ್ಮ ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ ಕೇಸ್ ನೀವು ಕರೆಕ್ಟಾಗಿ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗ್ಬೋದು ಅದೇ ರೀತಿ ನೀವೇನು ಕಟ್ ಆಫ್ ಕಿಟ್ ಆಫ್ ಅಂತ ಹೋಗಿ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಸೀಟ್ ಕೂಡ ಸಿಗೋದಿಲ್ಲ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್